ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ. ಶಕ್ತಿಶಾಲಿಯಾದಂಥ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ. ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಮಾನವ ಜೀವನದಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಆ ಸಮಸ್ಯೆಗಳು ಜಾಸ್ತಿ ಆದಾಗ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಪರಿಹಾರ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ. ಆದರೆ ಗೊತ್ತಿದ್ದರೆ ಸಾಕಾಗೋದಿಲ್ಲ, ಅದನ್ನು ನಾವು ಈ ರೀತಿಯಲ್ಲಿ ಆ ಒಂದು ರಿಸಲ್ಟ್ ಕಾಣಬೇಕು ಅಂದರೆ ಪರಿಹಾರ ಮಾಡಿಕೊಂಡಾಗ ನಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಒಂದು ನಿಂಬೆ ಹಣ್ಣನ್ನು ತಗೊಂಡು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಮಾನವ ಜೀವನದಲ್ಲಿ ನಾನಾ ಥರದ ಸಮಸ್ಯೆಗಳು ಅನ್ನೋದು ಬರುತ್ತೆ. ಒಬ್ರಿಗೊಬ್ಬರು ಈ ಕಾಲದಲ್ಲಿ ಸಹಾಯ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಯಾಕೆ ಅಂದರೆ ನಮಗೇನೋ ಒಂದು ರೀತಿಯಲ್ಲಿ ಸಹಾಯ ಮಾಡಿದಾಗ ಅದನ್ನು ನಾವು ಸಮಯಕ್ಕೆ ಅವ್ರಿಗೆ ತಲುಪಿಸೋದಾಗಿರೋದು ಅಥವಾ ಮತ್ತೊಂದಾಗಿರ್ಬೋದು ಇರೋದಿಲ್ಲ. ಅದಕ್ಕೋಸ್ಕರ ನಂಬಿಕೆ ಅನ್ನೋದು ಕಳ್ಕೊಂಡು ಬಿಟ್ಟಿರ್ತೀವಿ ಎಲ್ಲೋ ಒಂದು ಕಡೆ. ಆಗ ಯಾರೂ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ. ಅಕ್ಕ, ನೀವು ಹೇಳಿದ್ದು ನಂದು ಒಂದು ಕೆಲಸ ಆಗಿದೆ ಅಕ್ಕ, ನಂದು ಇನ್ನೂ ಸುಮಾರು ಕೆಲಸ ಆಗಬೇಕು ಅಕ್ಕ. ವರಹಿ ಅಮ್ಮ, ಮತ್ತೆ ನಿಮಗೂ ಧನ್ಯವಾದಗಳು ಅಕ್ಕ. ಅಂದರೆ ಪಂಚಮಿ ಪೂಜೆಯಲ್ಲಿ ನಿಂಬೆಹಣ್ಣಿನ ಪರಿಹಾರದ ಬಗ್ಗೆ ತಿಳಿಸಿದ್ದೆ ಸ್ನೇಹಿತರೆ. ನಿಂಬೆಹಣ್ಣಿನ ಪರಿಹಾರ ಮಾತ್ರ ತುಂಬ ಪವರ್ಫುಲ್ಲು. ಆ ಪರಿಹಾರ ಆ ಕೋರಿಕೆಗಳು ಕೇಳ್ಕೊಂಡಿರೋ ಅಂಥ ಒಂದು ಸಿಸ್ಟರ್ ಕಮೆಂಟ್ ಈ ಥರ ಇದೆ, ಅವ್ರದ್ದು ಒಂದು ನೆರವೇರಿದೆ ಅಂತಂದ್ಬಿಟ್ಟು ತುಂಬ ಸಂತೋಷ ಆಯಿತು ಸಿಸ್ಟರ್. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ. ನಿಂಬೆ ಹಣ್ಣು ಅಂದರೆ ನಮಗೆ ನಿಮಿಷಗಳಲ್ಲೇ ನಮ್ಮ ಮನೆಯಲ್ಲಿ ನಮಗೆ ಏನು ಕೆಟ್ಟದ್ದು ನಡೀತಾ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದು ಬಿಸಾಕೋದಕ್ಕೆ ನಿಂಬೆ ಹಣ್ಣು ಬಹಳ ಸಹಾಯ ಮಾಡುತ್ತೆ. ಆದರೆ ನೀವು ಈ ಹಸಿರಾಗಿರುವಂಥ ನಿಂಬೆ ಹಣ್ಣನ್ನು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಮಾರಬೇಕು ಅಂದರೆ ಈ ಚಿಕ್ಕ ಚಿಕ್ಕದೆಲ್ಲ ತಗೊಂಡ್ಬಿಡ್ತಾರೆ, ಮಾರಿಬಿಡ್ತಾರೆ. ಅದಕ್ಕೆ ಹಳದಿ ಕಲ್ಲರಲ್ಲಿ ಇರುವಂಥ ಒಂದು ನಿಂಬೆ ಹಣ್ಣನ್ನು ನೀವು ಪರಿಹಾರಕ್ಕೆ ತಗೊಳ್ಬೇಕಾಗುತ್ತೆ. ಯಥಾವತ್ತಾಗಿ ನೀವು ಪೂಜೆ ಮಾಡಿದ್ರೂ ಮಾಡದೇ ಇದ್ದರೂ ಕೂಡ ಈ ಪರಿಹಾರನ ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಆದರೆ ಹೆಣ್ಮಕ್ಳಾಗಿದ್ದರೆ ದಯವಿಟ್ಟು ಪೀರಿಯಡ್ಸ್ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಪ್ರೆಗ್ನೆಂಟ್ಸ್ ಇದ್ದರೂ ಕೂಡ ಅವ್ರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇರೆ ಯಾರು ಬೇಕಾದ್ರೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಯಾರಿಗೆ ಆಗಿರಬಹುದು ನಿಂಬೆ ಹಣ್ಣಿನ ಪರಿಹಾರ ಅನ್ನೋದು ಗೊತ್ತಿರುತ್ತೆ, ಆದರೆ ಅದು ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೆ ನಮಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಗೊತ್ತಿರೋದಿಲ್ಲ. ಸುಮ್ಮನೆ ನಾವು ವಿಡಿಯೋ ನೋಡಿದಾಗ ಈ ಪರಿಹಾರನ ಅಂತ ತುಂಬ ಈಸಿಯಾಗಿ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದರ ರಿಸಲ್ಟ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಅದನ್ನು ಮಾಡಿಕೊಂಡಾಗ ಮಾತ್ರ ಎಲ್ರಿಗೂ ಗೊತ್ತಾಗುವಂಥದ್ದು ಸ್ನೇಹಿತರೆ. ಯಾವ ಸಮಸ್ಯೆನೇ ಆಗಿರಬಹುದು, ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ರಪ್ಪ ಗಂಡ ಹೆಂಡತಿ ಮಕ್ಕಳೆಲ್ಲ ಬಲ್ಲೆ ಹೊಂದಾಣಿಕೆಯಿಂದ ಇದ್ದರು. ಅವರು ಈಗ ನೋಡಿದ್ರೆ ಕೆಲಸಕ್ಕೆ ಹೋಗೋದಿಲ್ಲ, ಮನೆಯಲ್ಲಿ ಯಾವಾಗಲೂ ಜಗಳ ಮಾಡ್ಕೊಳ್ತಾ ಆ ಒಂದು ಜವಾಬ್ದಾರಿಯನ್ನು ಆ ಹೆಣ್ಮಗು ಒಬ್ಬಳೇ ನಿಭಾಯಿಸ್ತಾ ಇರ್ತಾಳೆ, ಅಥವಾ ಗಂಡ ದುಡಿತಾ ಇರ್ತಾನೆ, ಹೆಣ್ಮಗಳು ಕೂಡ ಸರಿಯಾಗಿ ಅದಕ್ಕೆ ರೆಸ್ಪಾಂಡ್ ಆಗೋದಿಲ್ಲ. ಈ ರೀತಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ಏನೇ ಸಮಸ್ಯೆಗಳು ಇರಬಹುದು, ಅಕ್ಕಪಕ್ಕದಲ್ಲಿರುವಂಥವರು ನಮ್ಮ ನೆಂಟರು ಅವರು ಇವರು ಯಾರೇ ಇರಬಹುದು, ಮನಸ್ಸಲ್ಲೇ ಅಂದ್ಕೊಂಡ್ಬಿಡ್ತಾರೆ ಇವ್ರಿಗೇನಪ್ಪ ತುಂಬ ಚೆನ್ನಾಗಿದ್ದಾರೆ ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆ ಸಮಸ್ಯೆಗಳು ಯಾವ ಥರ ಬರುತ್ತೆ ಅಂದರೆ, ನಿಜವಾಗ್ಲೂ ಒಂದು ಕಾಲದಲ್ಲಿ ಚೆನ್ನಾಗಿರುವಂಥವರೇ ಈವಾಗ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡೋದು ಅವಮಾನ ಪಡೋದು ಎಲ್ಲೋ ಒಂದು ಜಾಗದಲ್ಲಿ ಕೂತ್ಕೊಂಡು ಈ ಸಮಸ್ಯೆಗಳನ್ನು ಒಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕಾಗದೆ ಬಿಡೋಕೋ ಆಗದೆ ಒದ್ದಾಡ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಇರೋದಿಲ್ಲ, ಒಳ್ಳೆ ಕೆಲಸ ಸಿಗೋದಿಲ್ಲ, ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ, ಅದನ್ನು ತೀರಿಸುವಂಥ ಮಾರ್ಗ ಗೊತ್ತಾಗಿರೋದಿಲ್ಲ. ಈ ಥರ ನಾನಾ ಕಷ್ಟಗಳಿಗೂ ಕೂಡ ನಿಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿಗೂ ಕೂಡ ಒಂದು ಸರಿಯಾದಂಥ ಕೆಲಸ ಇರೋದಿಲ್ಲ, ಅಥವಾ ಮದುವೆ ಮಾಡಬೇಕು ಅಂದ್ರೂ ಕೂಡ ಅದು ಏನು ಅವ್ರಿಗೆ ಕಂಕಣ ಭಾಗ್ಯ ಅನ್ನೋದು ಬರ್ತಾ ಇರೋದಿಲ್ಲ. ಒಂದ ಎರಡ ಈ ಸಮಸ್ಯೆಗಳನ್ನು ಯಾರ ಹತ್ರಪ್ಪ ಹೇಳ್ಕೊಳ್ಬೇಕು, ಮಕ್ಕಳಿಗೆ ಸರಿಯಾಗಿ ಫೀಸ್ ಕಟ್ಟೋದಕ್ಕಾಗೋದಿಲ್ಲ, ನಾವು ಏನೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇರ್ತೀರ, ಒದ್ದಾಡ್ತಾ ಇರ್ತೀರ ನೋಡಿ, ಅಂಥವರೆಲ್ಲ ಕೂಡ ಈ ಪರಿಹಾರನ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ. ಹಳದಿ ಕಲ್ಲರಲ್ಲಿ ಇರುವಂಥ ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ನೀವು ತಗೊಂಡು
ನಿಮ್ಮ ಸಮಸ್ಯೆ ಏನಿರುತ್ತೆ ನೋಡಿ, ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ, ಅದನ್ನು ನೀವು ಇದ್ರ ಮೇಲೆ ಬರಿಬೇಕು. ಬ್ಲ್ಯಾಕ್ ಪೆನ್ ಒಂದು ಬಿಟ್ಟು ನೀವು ಯಾವ ಪೆನ್ನಾದರೂ ತಗೊಳ್ಳಿ, ಅದ್ರ ಮೇಲೆ ಬರೀರಿ. ಏಕೆಂದರೆ ನಿಂಬೆ ಹಣ್ಣಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ. ನಮ್ಮಲ್ಲಿ ಹಾಗೂ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ಅದು ಅಬ್ಸರ್ವ್ ಮಾಡುತ್ತೆ. ಅಷ್ಟು ಶಕ್ತಿಶಾಲಿಯಾಗಿರುವಂಥ ಪರಿಹಾರ ಬರೆದುಬಿಟ್ಟು ಹೆಣ್ಮಕ್ಕಳಾದರೆ ನೀವು ಎಡಗೈಯಲ್ಲಿ ಇಟ್ಕೊಳ್ಳಿ, ಗಂಡು ಮಕ್ಕಳಾದರೆ ಬಲಗೈಯಲ್ಲಿ ಇಟ್ಕೊಳ್ಳಿ ನಿಂಬೆ ಹಣ್ಣನ್ನು. ಆ ಬರೆದುಬಿಟ್ಟು ಕೋರಿಕೆ ಅಥವಾ ನಿಮ್ಮ ಪ್ರಾಬ್ಲಮ್ ಏನೇ ಇರಬಹುದು ಕೇಳ್ಕೊಳ್ತಾ ಅಂದರೆ ಅದರ ಮೇಲೆ ಬರೆದುಬಿಟ್ಟು ಪಂಚದಾಸರಿ ಅಂತ ಈ ಮಂತ್ರವನ್ನು ಹೇಳ್ಕೊಳ್ಬೇಕು. ಪಂಚದಾಸರಿ ಪಂಚದಾಸರಿ 11 ಸಾರಿ ಹೇಳ್ಕೊಳ್ಬೇಕು. ವಾರಾಹಿ ದೇವಿಯ ಬಹಳ ಶಕ್ತಿಶಾಲಿಯಾದಂಥ ಒಂದು ನಾಮ. ಈ ನಾಮವನ್ನು ನೀವು ಹೇಳಿಕೊಂಡು, ಈ ಸಮಸ್ಯೆ ಅನ್ನೋದು ನಿಂಬೆ ಹಣ್ಣಿನ ಮೇಲೆ ಬರೆದಿರ್ತೀರಲ್ವ, ಅದನ್ನು ಕೈಯಲ್ಲಿ ಇಟ್ಕೊಳ್ಬೇಕು. ಗಂಡು ಮಕ್ಕಳಾದೆ ಆದರೆ ಬಲಗೈಯಲ್ಲಿ ಅಂತ ಹೇಳಿದೆ. ಈ ರೀತಿ ಕೈಯಲ್ಲಿ ನೀವು ಅದನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಅದನ್ನು ಮುಷ್ಟಿ ಮಾಡ್ಕೊಳ್ತಾ ಸಂಕಲ್ಪ ಮಾಡಿಕೊಂಡು ಈ ಒಂದು ಮಂತ್ರವನ್ನು 11 ಸಾರಿ ಹೇಳಿಕೊಂಡು ಈ ಸಮಸ್ಯೆಗಳಿಂದ ನಮ್ಮನ್ನು ಬೇಗ ಬಗೆಹರಿಸು ತಾಯಿ. ಜಾಸ್ತಿ ಕಷ್ಟಗಳಾಗಿದೆ, ಏನಾಗಿದೆಯೋ ಅದನ್ನು ನೀವು ಕೇಳ್ಕೊಳ್ಬಹುದು. ನೀವು ಏನೇ ಮಾಡ್ತಾಯಿದ್ರು ಸ್ನೇಹಿತರೆ, ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದು 5 ನಿಮಿಷ ಸಮಯ ಮಾಡಿಕೊಂಡು ಈ ಪರಿಹಾರನ, ಅದು ಮಂಗಳವಾರ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಇವತ್ತು ರಾತ್ರಿ ನೀವು ಇದನ್ನು ಮಾಡಿಕೊಳ್ಳಿ. ಆ ಮಾಡಿಕೊಂಡು ರಾತ್ರಿ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ಬಿಡಿ. ಮಲ್ಕೊಂಡು ಮಾರನೇ ದಿನ ಇದನ್ನು ಏನು ಮಾಡಬೇಕು ಅಂದರೆ, ಯಾರು ತುಳಿದೇ ಇರುವ ಜಾಗದಲ್ಲಿ ಅಂದರೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಮಣ್ಣಿರುವಂಥ ಜಾಗದಲ್ಲಿ ಅದನ್ನು ನಿಂಬೆ ಹಣ್ಣನ್ನು ಹಾಕ್ಬಿಟ್ಟು ಮುಚ್ಚಿಬಿಡಿ. ಯಾಕಂದರೆ ನಿಮ್ಮ ಸಮಸ್ಯೆಗಳು ಇನ್ನೊಬ್ಬರಿಗೆ ಅದು ಪಾಸ್ ಆಗೋದು ಬೇಡ. ಅದಕ್ಕೋಸ್ಕರನೇ ಈ ರೀತಿ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು. ಆಮೇಲೆ ಬಂದು ನೀವು ಕೈ ಕಾಲು ತೊಳ್ಕೊಳ್ಳೋದು ಅಥವಾ ಸ್ನಾನ ಮಾಡೋದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಮಾಡಿಕೊಂಡು ಈ ಸಮಸ್ಯೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆಯವರಿಗೆ ಹೇಳೋದಕ್ಕೆ ಹೋಗಬೇಡಿ. ಆಗ ನಿಮಗೆ ಇದರ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಿಮಗೆ ಒಳ್ಳೆ ರಿಸಲ್ಟ್ ಬಂದಾಗ ನೀವು ತಿಳಿಸ್ಬಹುದು ಸ್ನೇಹಿತರೆ, ಈ ಥರ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಈ ಪರಿಹಾರವನ್ನು ಇವತ್ತು ರಾತ್ರಿಗೆ ಮಲಗುವ ಸಮಯದಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಸುಲಭ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.